ಏಕಾದಶಿಯ ದಿನದಂದು ಸ್ನಾನ ಮಾಡುವಂತಹ ನೀರಿಗೆ ಈ ಒಂದು ವಸ್ತುವನ್ನ ನೀವು ಸ್ನಾನ ಮಾಡುವಂತಹ ನೀರಿಗೆ ಬೆರೆಸಿ ಸ್ನಾನ ಮಾಡೋದ್ರಿಂದಾಗಿ ಸಿರಿ ಸಂಪತ್ತಿಗಳಿಗೆ ಯಾವುದೇ ರೀತಿಯಂತಹ ಕೊರತೆಗಳಿಲ್ಲದ ಹಾಗೆ ಅಭಿವೃದ್ಧಿ ಆಗುವಂತಹ ರೀತಿಗೆ ಪವಾಡಗಳನ್ನ ನೀವೇ ನೋಡ್ತಾ ಹೋಗ್ತೀರಾ. ಹಾಗಾದ್ರೆ ಆ ಒಂದು ಏಕಾದಶಿಯ ದಿನದಂದು ಸ್ನಾನ ಮಾಡುವಂತಹ ನೀರಿಗೆ ಹಾಕೊಳ್ಳುವಂತಹ ಒಂದು ಪದಾರ್ಥವಾದ್ರೂ ಏನು, ಆ ಏಕಾದಶಿಯ ದಿನದಂದು ಮಾಡಬೇಕಾದಂತಹ ಒಂದು ಪರಿಕ್ರಮಗಳಾದ್ರೂ ಏನು ಅನ್ನುವಂತಹ ಮಾಹಿತಿಗಳ ಕುರಿತಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಬನ್ನಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಶನ್ ಮಾಡ್ಕೊಳ್ಳಿ. ವೀಕ್ಷಕರೇ, ಏಕಾದಶಿಯ ದಿನ ಅಂದ್ರೇನೆ ಬಹಳ ವಿಶೇಷವಾಗಿ ವಿಷ್ಣುವನ್ನ ಆರಾಧನೆ ಮಾಡುವಂತಹ ದಿನ. ಹೌದು, 15 ದಿನಕ್ಕೊಮ್ಮೆ ಈ ಏಕಾದಶಿ ಬರ್ತಾ ಹೋಗ್ತದೆ. ಈ ಏಕಾದಶಿಯ ದಿನಗಳಲ್ಲಿ ಯಾರು ಉಪವಾಸ ಇರ್ತಾರೆ, ಆಧ್ಯಾತ್ಮಿಕವಾದಂತಹ ಚಿಂತನೆಗಳನ್ನ ಮಾಡ್ತಾ, ದೇವರ ಧ್ಯಾನವನ್ನ ಮಾಡ್ತಾ, ಏಕಾದಶಿಯ ಆಚರಣೆಯನ್ನ ಮಾಡ್ತಾರೆ, ಅವರು ಸ್ವರ್ಗಸ್ಥರಾಗ್ತಾರೆ. ಸತ್ತಂತಹ ಕಾಲದಲ್ಲಿ ಸ್ವರ್ಗವನ್ನ ಅವರು ಪಡ್ಕೊಳ್ತಾರೆ, ವೈಕುಂಠಕ್ಕೆ ಹೋಗ್ತಾರೆ ಅನ್ನುವಂತಹ ಪ್ರತೀತಿ ಇದೆ. ಆರ್ದಂತಹ ಪುರಾಣ ಕಥೆಗಳು ಸಾಕಷ್ಟು ಇದೆ. ಹಾಗಾಗಿ ಏಕಾದಶಿಯ ದಿನದಂದು ವಿಶೇಷವಾಗಿ ನಾವು ಮಾಡುವಂತಹ ಕೆಲಸಗಳಲ್ಲಿ ಈ ಒಂದು ನಾನು ಹೇಳಿದಂತಹ ಈ ಒಂದು ಸ್ನಾನದ ನೀರಿಗೆ ಹಾಕೊಂಡು ಮಾಡುವಂತಹ ಈ ಒಂದು ವಿಶೇಷವಾದಂತಹ ಪದಾರ್ಥವು ಕೂಡ ನಮಗೆ ಸಹಕಾರಿಯಾಗುತ್ತೆ. ಹೌದು, ವಿಷ್ಣುವಿನ ಅನುಗ್ರಹಕ್ಕೋಸ್ಕರ, ಲಕ್ಷ್ಮೀದೇವಿ ಅನುಗ್ರಹಕ್ಕೋಸ್ಕರ ಏನೇನೋ ಪೂಜೆ ಪುನಸ್ಕಾರಗಳನ್ನ ಮಾಡ್ತೇವೆ. ಸ್ನಾನ ಮಾಡುವಂತಹ ನೀರಿಗೆ ಈ ಒಂದು ಪದಾರ್ಥವನ್ನ ನೀವು ಬೆರೆಸಿ ಸ್ನಾನವನ್ನ ಮಾಡೋದ್ರಿಂದಾಗಿ ನಿಮ್ಮ ಮೈಗೆ ಆ ಒಂದು ಪದಾರ್ಥ ಬಿದ್ದಂತಹ ನೀರನ್ನ ಹಾಕೊಳ್ಳೋದ್ರಿಂದಾಗಿ ನಿಮ್ಮ ಮೈನಲ್ಲಿರುವಂತಹ ಕ್ಲೇಶಗಳು ಅಥವಾ ನಿಮ್ಮ ಮೈನಲ್ಲಿರುವಂತಹ ಸರ್ವ ನರದೃಷ್ಟಿ ನರದೋಷ ರೀತಿದಂತಹ ದೃಷ್ಟಿದೋಷಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಹೌದು, ಯಾರಿಗೆ ಈ ನರದೋಷ ಆಗಿರಬಹುದು ದೃಷ್ಟಿದೋಷಗಳನ್ನ ನಿವಾರಣೆ ಮಾಡ್ಕೊಳ್ಬೇಕು ಅಂತಾರೆ, ಏಕಾದಶಿಯ ದಿನದಂದು ಈ ಒಂದು ರೀತಿಯಾದಂತಹ ಪದಾರ್ಥವನ್ನ ನೀರಿಗೆ ಹಾಕೊಂಡು ಸ್ನಾನವನ್ನ ಮಾಡಿ ನೋಡಿ, ಸರ್ವಶಕ್ತಿ ನಿಮ್ಮ ವಶವಾಗ್ತಾ ಹೋಗ್ತವೆ. ಹೌದು, ಆರತದಂತಹ ಅದ್ಭುತ ಪವಾಡಗಳನ್ನ ನೀವು ನೋಡ್ತಾ ಹೋಗ್ತೀರ. ವಿಶೇಷವಾಗಿ ಲಕ್ಷ್ಮೀದೇವಿ ಅನುಗ್ರಹ ಹಾಗೂ ವಿಷ್ಣುವಿನ ಅನುಗ್ರಹ ಪಡ್ಕೊಳ್ಬೇಕು ಅಂದ್ರೆ ನಮ್ಗೆ ವಿಶೇಷವಾದಂಥದ್ದು ಯಾರು ಏನೇನೋ ಪೂಜೆ ಪುನಸ್ಕಾರಗಳನ್ನ ಮಾಡಿದ್ರು ಕೂಡ ಒಲಿದರೆ ಇರುವಂತಹ ದೇವರು ಈ ಒಂದು ಪದಾರ್ಥವನ್ನ ಹಾಕಿ ಸ್ನಾನ ಮಾಡೋದ್ರಿಂದಾಗಿ ಅತಿ ಶೀಘ್ರದಲ್ಲಿ ನಿಮಗೆ ಒಲಿತಾನೆ ಅನ್ನುವಂತಹ ಮಾಹಿತಿಗಳನ್ನ ಈ ಮೂಲಕವಾಗಿ ನಿಮ್ಗೆ ತಿಳಿಸ್ತಾ ಇದ್ದೇವೆ. ಹೌದು, ಒಲಿತಾನೆ ಅಂದ್ರೆ ನಿಮ್ಗೆ ಒಳಿತಾಗ್ತಾ ಹೋಗ್ತಾ ಇರ್ತದೆ. ಹಾಗಾಗಿ ಏಕಾದಶಿಯ ದಿನದಂದು ಈ ವಿಶೇಷವಾದಂತಹ ಪದಾರ್ಥವನ್ನ ನಾವು ಸ್ನಾನ ಮಾಡೋದ್ರಿಂದಾಗಿ ನೀರಿಗೆ ಹಾಕೊಂಡು ಬಹಳ ವಿಶೇಷವಾದಂತಹ ಒಂದು ಅದ್ಭುತವಾದಂತಹ ಚಮತ್ಕಾರಿತದಂತಹ ಒಂದು ಫಲಗಳನ್ನ ಪಡ್ಕೊಳ್ತಾ ಹೋಗ್ತೀವಿ. ಹೌದು, ಹಾಗೇನೆ ಈ ಒಂದು ಏಕಾದಶಿಯ ದಿನದಂದು ನಾವು ಪ್ರಾತಃ ಕಾಲದಲ್ಲೇ ಎದ್ದು ಈ ಒಂದು ಸೂರ್ಯ ನಮಸ್ಕಾರವನ್ನ ಮಾಡಿ ಸೂರ್ಯನಿಗೆ ಸಂಧ್ಯಾ ವಂದನೆಯನ್ನ ಮಾಡ್ಕೊಳ್ತಾ ಸೂರ್ಯನಿಗೆ ಅರ್ಘ್ಯವನ್ನ ಸಮರ್ಪಣೆಯನ್ನ ಮಾಡಿ ಈ ವಿಧವಾಗಿ ವಿಶೇಷವಾಗಿ ನಮ್ಮ ಕುಲದೇವರನ್ನ ಹಾಗೂ ಮನೆಯ ಒಂದು ಕುಲದೇವತೆಯನ್ನ ಇಷ್ಟ ದೇವರನ್ನ ಪ್ರಾರ್ಥಿಸಿ ವಿಷ್ಣುವನ್ನ ಸ್ಮರಣೆಯನ್ನ ಮಾಡ್ತಾ ಆ ದಿನ ನಿರಾಹಾರವಾಗಿರ್ಬೇಕು ಉಪವಾಸ ಅಂತ ಹೇಳ್ತಾರೆ. ಆಗಿರಕ್ಕಾಗಲ್ಲ ಅಂದ ಪಕ್ಷದಲ್ಲಿ ಸ್ವಲ್ಪ ಹಣ್ಣು ಹಂಪಲುಗಳನ್ನ ತಿನ್ಕೊಂಡು ಆ ದಿನ ಪೂರ್ಣವಾಗಿ ಉಪವಾಸ ಇರೋದ್ರಿಂದಾಗಿ ದೇಹಕ್ಕೂ ಕೂಡ ಒಳ್ಳೇದು, ಆರೋಗ್ಯಕರವಾಗಿಯೂ ಕೂಡ ಒಳ್ಳೇದು. ಪೂರ್ಣವಾದಂತಹ ದಿನ ಉಪವಾಸವಿದ್ದು, ದಿನ ಪೂರ್ತಿ ಉಪವಾಸವಿದ್ದು ಮಾರನೆ ಬೆಳಗ್ಗೆ ಎದ್ದು ನೀವು ಮತ್ತೆ ಸ್ನಾನವನ್ನ ಮಾಡಿಕೊಂಡು ದೇವರ ಪೂಜೆಯನ್ನ ಮಾಡಿ ದೇವರಿಗೆ ನೈವೇದ್ಯ ಮಾಡಿದಂತಹ ಪದಾರ್ಥವನ್ನ ಸೇವನೆ ಮಾಡಿ ಊಟವನ್ನ ಮಾಡುವಂತದ್ದು. ಈ ವಿಧವಾಗಿ ಏಕಾದಶಿಯನ್ನ ಆಚರಣೆ ಮಾಡುವಂತಹದ್ದು. ಏಕಾದಶಿಯನ್ನ ಆಚರಣೆ ಮಾಡೋದ್ರಿಂದಾಗಿ ಈ ಒಂದು ವಿಶೇಷವಾದಂತಹ ಸತ್ಫಲಿತಾಂಶಗಳನ್ನ ಪಡ್ಕೊಳ್ತಾರೆ. ಹಾಗೇನೆ ಆ ಒಂದು ವಿಶೇಷವಾದಂತಹ ಪದಾರ್ಥ ಯಾವುದು, ಸ್ನಾನ ಮಾಡುವಾಗ ನೀರಿಗೆ ಹಾಕೊಂಡು ಸ್ನಾನ ಮಾಡುವಂತಹ ಒಂದು ವಿಶೇಷವಾದಂತಹ ಪದಾರ್ಥ ಯಾವ್ದಪ್ಪ ಅನ್ನೋದ್ರೆ ಅದೇ ಬೆಟ್ಟದ ನೆಲ್ಲಿಕಾಯಿಯ ಪುಡಿ. ಹೌದು, ನೆಲ್ಲಿಕಾಯಿಯ ಪುಡಿ ಅನ್ನೋದು ಬಹಳ ವಿಶೇಷವಾದಂತಹ ಫಲಿತಾಂಶಗಳನ್ನು ನೀಡುತ್ತೆ. ಲಕ್ಷ್ಮೀ ದೇವಿಗೆ ಬಹಳ ಪ್ರಿಯವಾದಂತಹದ್ದು, ಹಾಗೇನೆ ವಿಷ್ಣುವಿಗೂ ಕೂಡ ಬಹಳ ಪ್ರಿಯವಾದಂತಹದ್ದು ಈ ಒಂದು ನೆಲ್ಲಿಕಾಯಿ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಈ ನೆಲ್ಲಿಕಾಯಿಯನ್ನ ನೀವು ಏನೂ ಇಲ್ಲ, ಸಾಮಾನ್ಯವಾಗಿ ಅದರ ಪುಡಿ ಕೂಡ ಸಿಗುತ್ತೆ ಅಥವಾ ನೆಲ್ಲಿಕಾಯಿ ಕೂಡ ಸಿಗುತ್ತೆ. ಆ ನೆಲ್ಲಿಕಾಯಿಯನ್ನ ನೀವು ಜಜ್ಜಿ ಅದರ ರಸವನ್ನು ಅಥವಾ ಅದರ ಪುಡಿಯನ್ನು ನೀವು ಸ್ವಲ್ಪ ನೀರಿನೊಳಗೆ, ನೀವು ಸ್ನಾನ ಮಾಡುವಂತಹ ನೀರಿನೊಳಗೆ ಬೆರೆಸಿ ಅದನ್ನ ಸ್ನಾನ ಮಾಡೋದ್ರಿಂದಾಗಿ ನಿಮಗಿರುವಂತಹ ನರದೃಷ್ಟಿ ನರಘೋಷದ ರೀತಿಯಾದಂತಹ ಸಮಸ್ಯೆಗಳು ನಿವಾರಣೆ ಆಗ್ತಾ ಹೋಗ್ತದೆ ಏಕಾದಶಿ ದಿನದಂದು ಸ್ನಾನ ಮಾಡೋದ್ರಿಂದ. ಹಾಗೇನೆ ಆ ಸ್ನಾನ ಮಾಡಿದ ನಂತರ ಸ್ವಾಮಿಗೆ ಈ ಒಂದು ನೆಲ್ಲಿಕಾಯಿಯನ್ನ, ಬೆಟ್ಟದ ನೆಲ್ಲಿಕಾಯಿಯನ್ನ ನೈವೇದ್ಯವಾಗಿಟ್ಟು ಆ ಒಂದು ನೈವೇದ್ಯವಾಗಿಟ್ಟಂತಹ ಬೆಟ್ಟದ ನೆಲ್ಲಿಕಾಯಿಯನ್ನ ನೀವು ಸೇವನೆ ಮಾಡೋದ್ರಿಂದಾಗಿ ವಿಶೇಷವಾದಂತಹ ಶುಭ ಫಲಿತಾಂಶಗಳನ್ನ ಪಡ್ಕೊಳ್ತಾ ಹೋಗ್ತೀರಿ. ಏಕಾದಶಿಯ ದಿನದಂದು ಸಾಯಂಕಾಲದ ವೇಳೆಯಲ್ಲಿ ಈ ಒಂದು ತುಳಸಿಯ ಮುಂದೆ ಹಾಗೂ ನಿಮ್ಮ ಮನೆಯ ಒಂದು ದ್ವಾರ ಬಾಗಿಲ ಮುಂದೆ
ಈ ಒಂದು ವಿಶೇಷವಾಗಿ ಹಾಗೇನೆ ವಿಷ್ಣುವಿಗೆ ವಿಶೇಷವಾಗಿ ಏಕಾದಶಿಯ ದಿನದಂದು ಈ ಒಂದು ಬೆಟ್ಟದ ನೆಲ್ಲಿಕಾಯಿಯ ದೀಪವನ್ನ ಬೆಳಗಿಸೋದ್ರಿಂದಾಗಿಯೇ ವಿಶೇಷವಾದಂತಹ ಶುಭ ಫಲಿತಾಂಶಗಳನ್ನ ಪಡ್ಕೊಳ್ತಾ ಹೋಗ್ತೀರಾ. ಈ ವಿಧವಾಗಿ ಈ ಒಂದು ವಿಶೇಷವಾದಂತಹ ಸಂಗತಿಗಳನ್ನ ನೀವು ಕೂಡ ತಿಳ್ಕೊಂಡ್ರಿ ಅಲ್ವಾ? ಏಕಾದಶಿ ದಿನದಂದು ಈ ರೀತಿಯಾದಂತಹ ವಿಶೇಷ ಸಂಗತಿಗಳನ್ನ ನೀವು ಕೂಡ ಫಾಲೋ ಮಾಡಿ ಇತರರಿಗೂ ಕೂಡ ಇದನ್ನ ತಿಳಿಸಿ ಅಂತ ಹೇಳ್ತಾ ಎಲ್ರಿಗೂ ಈ ಮೂಲಕವಾಗಿ ಒಳ್ಳೆದಾಗ್ಲಿ ಅಂತ ತಿಳಿಸ್ತಾ ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು.